ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತಯಾರು ಮಾಡುವಂಥ ಕಂಪನಿ. ಅಲ್ಲಿ ಒಂದು 100 ವರ್ಷಗಳ ಹಿಂದೆ ಒಬ್ಬ ಜಾನ್ ಡಿಕ್ಸನ್ ಅಂತ ಒಬ್ಬ ಕೆಲಸ ಮಾಡ್ತಿದ್ದ. ಆಫೀಸಲ್ಲಿ ಕೆಲಸ ಮಾಡೋನು, ಅವನು ವೈದ್ಯ ಅಲ್ಲ, ಕಾರ್ಖಾನೆ ಕೆಲಸಗಾರ ಅಲ್ಲ, ಆಫೀಸಲ್ಲಿ ಕೆಲಸ ಮಾಡೋನು. ಅವನ ಹೆಂಡತಿ ಹೆಸರು ಜೋಸಫಿನ್ ಅಂತ. ಆಕೆ ಬಹಳ ಒಳ್ಳೆ ಹೆಂಗಸು, ಆದರೆ ತೊಂದರೆ ಏನಂದರೆ ಯಾವ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ ಆಕೆಗೆ. ಏನೋ ಮಾಡ್ಬೇಕು, ಏನೋ ಮಾಡೋದು, ತರಕಾರಿ ಹೆಚ್ಚುವಾಗ ಬೆರಳು ಕತ್ತರಿಸ್ಕೋಬೇಕು, ರೊಟ್ಟಿ ಮಾಡುವಾಗ ಕೈ ಸುಟ್ಕೊಳ್ಳೋದು, ಏನೋ ಒಟ್ಟು ಕೈಗೆ ಕಾಲಿಗೆ ಗಾಯ ಮಾಡ್ಕೊಳ್ಳಾರದೆ ಕೆಲಸ ಮಾಡೋ ಸಾಧ್ಯವೇ ಇಲ್ಲ ಆಕೆಗೆ. ಏನೋ ಮಾಡೋಕೆ ದಬಾರ ಬೀಳಿಸ್ಬಿಡೋದು, ಈಗೇನೋ ಮಾಡ್ತಿದ್ಲು. ಹೆದರಿಕೆ ಸ್ವಭಾವ ಆಕೆಗೆ, ಏನಾಗ್ಬಿಡ್ತದೋ ಅಂತ ಹೆದರಿಕೆ. ಒಂದು ಚೂರು ಗಾಯ ಆದರೂ ಸಾಕು, ಗಂಡನಿಗೆ ಫೋನ್ ಮಾಡಿ ತಕ್ಷಣ ಬಂದ್ಬಿಡೋ, ತಕ್ಷಣ ಬಂದ್ಬಿಡೋ, ನನಗೇನೋ ಆಗಿದೆ ಅನ್ಬೇಕು. ಪಾಪ ಇವನು ಸಾಹೇಬರಿಗೆ ಹೇಳಿ ಓಡಿ ಹೋಗ್ತಿದ್ದ. ಎಷ್ಟರ ಮಟ್ಟಿಗೆ ತಮಾಷೆ ಆಗಿಬಿಟ್ಟಿತ್ತು ಅಂದರೆ, ಇವನು ಹೊರಗೊಂಡ ತಕ್ಷಣ ಏಕೋ ಹೆಂಡತಿ ಫೋನ್ ಬಂತೇನೋ, ಏನಾಯ್ತು ನೋಡು, ಓಡು ಬೇಡ ಓಡು ಅಂತ ತಮಾಷೆ ಮಾಡ್ತಿದ್ದ. ಪಾಪ ಅವನಿಗೂ ಬೇಜಾರಾಯಿತು, ಎಷ್ಟು ಸಲ ಸಾಹೇಬರಿಗೆ ಹೇಳಿ 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 ಅಪ್ಪಣೆ ತೊಗೋಬೇಕು. ಒಂದು ಭಾನುವಾರ ಇದಕ್ಕೇನು ಪರಿಹಾರ ಹುಡುಕಬೇಕು ಅಂದ್ಕೊಂಡ. ತನ್ನ ಕಂಪನಿ ತಯಾರು ಮಾಡ್ತಿತ್ತಲ್ಲ, ಒಂದು ಪಟ್ಟಿ ಇತ್ತು, ಜಿಗಟ್ ಪಟ್ಟಿ, ಜಿಗಟಾದ ಉದ್ದ ಪಟ್ಟಿ, ಅದು ಔಷಧಿ ಹಾಕಿದ್ದು. ಅವಾಗೆಲ್ಲ ಮೊದಲು ಕಾಲಕ್ಕೆ ಅದೇ ಇರ್ತಿತ್ತು, ಔಷಧಕ್ಕೆ ಹಾಕಿ ಕಟ್ಟಬೇಕು ಅದನ್ನಂತ. ಔಷಧಿಯುಕ್ತವಾದಂಥ ಜಿಗುಟಾದ ಪಟ್ಟಿಯನ್ನು ತೊಗೊಂಡು ಹೋದ. ಮನೆಗೆ ತೊಗೊಂಡು ಹೋಗಿ ಭಾನುವಾರ ಕತ್ತರಿ ತೊಗೊಂಡು 1 ಇಂಚ್ ಅಗಲ, 4-5 ಇಂಚ್ ಉದ್ದ ಪಟ್ಟಿ ಕತ್ತರಿಸಿಟ್ಟ ಆ ಜಿಗಟಾಗಿರೋ ಪಟ್ಟಿಗೆ. ಆ ಜಿಗಟಾಗಿರೋ ಪಟ್ಟಿ ಮಧ್ಯಭಾಗದಲ್ಲಿ ಒಂದಿಷ್ಟು, 1/4 ಇಂಚಿನಷ್ಟು ಹತ್ತಿ ಹಚ್ಚಿದ. ಅದರ ಮೇಲೊಂಚೂರು ಮುಲಾಮ್ ಹಚ್ಚಿದ. ಆ ಪಟ್ಟಿಗಳನ್ನೆಲ್ಲ ಸಾಲಾಗಿ 15-20 ಪಂಟಿ ಮಾಡಿ ಒಂದು ಮರದ ಹಲಿಗೆ ಮೇಲಿಟ್ಟು ಹೇಳಿದ, ಅಲ್ಲೋಡೋ ಇನ್ಮೇಲೆ ನಿನಗೇನಾದರೂ ಗಾಯ ಆದರೆ ನಾನು ಕರಿಬೇಡ, ನೀ ಏನು ಮಾಡಬೇಕು ಗೊತ್ತಾ, ಈ ಹತ್ತಿ ಇದೆಯಲ್ಲ, ಮುಲಾಮ್ ಹಚ್ಚಿಟ್ಟದ ಹತ್ತಿ ಇದೆಯಲ್ಲ, ಆ ಭಾಗವನ್ನು ಗಾಯದ ಮೇಲಿಟ್ಟು ಈ ಜಿಗಟ್ ಪಟ್ಟಿಯನ್ನು ಸುತ್ಕೊಂಬಿಡು, ಗಾಯ ಕಮ್ಮಿ ಆಗ್ತದೆ, ತೊಂದರೆ ಮಾಡಬೇಡ ಅಂದು. ಹ್ಞೂ ಅಂದು ಗೋಣ ಹಾಕಿದ್ಲಾಕಿ. ಪಾಪ ಮತ್ತೆ ಮರುದಿನ ಅದೇ ಥರ ಫೋನ್ ಬಂದೇ ಬಂತು. ಮನೆಗೆ ಓಡಿ ಹೋದ, ಮತ್ತೆ ಯಾಕೆ ಪಟ್ಟಿ ಹಚ್ಕೊಳ್ಳಿಲ್ಲ ನೀನು ಅಂತ ಕೇಳಿದ. ಆಕೆ ಕೈ ಎತ್ತಿ ಹಲಿಗೆ ತೋರಿಸಿದ್ಲು. ಹೇಳಿದ್ದಲ್ಲ, ಕೈ ಯಾವಾಗಲೂ ಹಾಕಿದ್ದು, ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಏನೇನೋ ಮಾಡಿ ಗಲಭೆ ಮಾಡಿಬಿಡೋಳು. ತೋರಿಸಿದ್ಲು. ಆಕೆ ಒಂದು ಪಟ್ಟಿ ಎಳೆಯುವ ಆತರದಲ್ಲಿ ಎಲ್ಲ ಪಟ್ಟಿ ಒಂದೇ ಸಲ ಎಳೆದಿದ್ದಾಳೆ, ಒಂದಕ್ಕೊಂದು ಜಿಗಟ್ ಪಟ್ಟಿ ಅಂಟ್ಕೊಂಡ್ಬಿಟ್ಟಿದ್ದಾವೆ, ಬಿಡುಗಡೆ ಆಗ್ತಾ ಇಲ್ಲ, ಹತ್ತಿ ಎಲ್ಲ ಕಿತ್ತು ಬರ್ತಾ ಇದೆ. ಜಾನ್ ಹಣೆ ಹಣೆ ಬಡ್ಕೊಂಡ. ಎಷ್ಟು ಮಾಡೋದಮ್ಮ ನಿನಗೋಸ್ಕರ ಅಂದ. ಮರುದಿನ ಮತ್ತೆ ಕೂತ್ಕೊಂಡು ಹಿಂದಿನ ಹಾಗೆ ಆ ಪಟ್ಟಿಗಳನ್ನು ಉದ್ದ ಕತ್ತರಿಸಿಟ್ಕೊಂಡ, ಮಧ್ಯದಲ್ಲಿ ಹತ್ತಿ ಹಾಕಿ ಅದ ಮೇಲೆ ಔಷಧಿ ಹಾಕಿಟ್ಕೊಂಡ. ಈ ಕಡೆ ಈ ಕಡೆ ಆ ಜಿಗಟಾದ ಪಟ್ಟಿ ಇತ್ತಲ್ಲ, ಅದು ಅಂಟ್ಕೊಂಡ್ಬಿಡ್ತದೆ ಒಂದಕ್ಕೊಂದು ಅಂತ ಏನು ಮಾಡಿದ, ಒಂದು ಪ್ಲಾಸ್ಟಿಕ್ ಹಾಳೆ ಅಂತಂದು ಕತ್ತರಿಸಿ ಅದರ ಮೇಲೆ ಅಂಟಿಸಿದ ಎರಡು ಕಡೆಗೂ ಜಿಗಟಾಗಿರೋ ಭಾಗಕ್ಕೆ. ಈಗ ನೋಡಿ ಅಂಟ್ಕೊಳ್ಳೋದಿಲ್ಲ, ಹೇಳ್ದ ಈಗ ನೋಡು ಅಂಟೋಲ್ಲ, ನೀನು ಗಾಯ ಆದ ತಕ್ಷಣ ಆ ಭಾಗಕ್ಕೆ ಹತ್ತಿಯನ್ನಿಟ್ಟು ಸುತ್ತುವಾಗ ಎರಡು ಕಡೆಗೂ ಆ ಪ್ಲಾಸ್ಟಿಕ್ ಪಟ್ಟಿಗಳನ್ನು ಕಿತ್ತುಬಿಡು, ಮೇಲೆ ಪ್ಲಾಸ್ಟಿಕ್ ಹಾಳೆ ತೆಗೆದುಬಿಡು, ಆಮೇಲೆ ಸುತ್ಕೊಂಬಿಡು, ಸರಿ ಆಗ್ತದೆ ಅಂದ. ಮರುದಿನದಿಂದ ಫೋನ್ ಬರಲಿಲ್ಲ. ಯಾವಾಗ ಗಾಯ ಆದರೆ ಜೋಸಫಿನ್ ತಾನೇ ಮಾಡ್ಕೊಂಬಿಡೋಳು. ಸ್ನೇಹಿತರಿಗೆ ತನ್ನ ಸಾಧನೆ ಹೇಳಿದ, ನೋಡಪ್ಪ ಇನ್ಮೇನು ಫೋನ್ ಬರೋಲ್ಲ, ಸರಿ ಮಾಡಿಬಿಟ್ಟಿದ್ದೀನಿ ಅಂತ. ಇವನ ಮೇಲೆ ಬಾಸ್ ವಿಜ್ಞಾನಿ ಇದ್ನಲ್ಲ ಅಧಿಕಾರಿ, ಅವ್ನು ಕೇಳಿದ, ಏನು ಮಾಡಿದ್ದೀನಿ ನೀನು ಅಂತ ಕೇಳಿದ. ಏನಿಲ್ಲ, ಹಿಂಗೆ ಔಷಧ ಪಟ್ಟಿಗೆ ಹಿಂಗೆ ಹಾಕಿಟ್ಟಿದ್ದೀನಿ ಅಂದ. ತೊಗೊಂಡು ಬಂದು ಅಂದ. ತೊಗೊಂಡು ಹೋಗಿ ತಾನು ತೋರಿಸಿದ ಮೇಲಿನ ಅಧಿಕಾರಿಗೆ. ಅವನಿಗೆ ಆಶ್ಚರ್ಯ ಆಯಿತು, ಮಾ ಎಂಥ ದೊಡ್ಡ ಕೆಲಸ ಮಾಡಿದೆಯಲ್ಲೋ ನೀನು, ದೊಡ್ಡ ಸಾಧನೆ ಇದು ಅಂದ. ತನ್ನ ಜೊತೆಗೆ ತೋರಿಸಿದ, ಇದನ್ನು ಮಾರ್ಕೆಟಿಗೆ ಬಿಟ್ಟರೆ ಒಳ್ಳೇದಲ್ವಾ, ಸಾಕಷ್ಟು ಜನ ಗಾಯ ಆಗುತ್ತೆ, ತೊಂದರೆ ಆಗುತ್ತೆ, ಇದ್ ಮೇಲೆ ಪಟ್ಟಿ ತೆಗೆದು ಹಚ್ಕೊಂಬಿಟ್ರೆ ಆಯ್ತಲ್ಲ, ಮಾಡ್ಕೋಬೋದು ಅವರು ಅಂತ ಹೇಳಿ ಶುರು ಮಾಡಿದ. ಅದರ ಫಲವೇ ಈಗೇನು ಬ್ಯಾಂಡೇಡ್ ಟೇಪ್ ಅಂತ ಏನು ಬಂದಿದೆ, ಇವತ್ತು 100 ಕೋಟಿ ರೂಪಾಯಿಗಳನ್ನು ಮಾರಾಟ ಮಾಡುವಂಥ ಬ್ಯಾಂಡೇಡ್ ಅದು. ಅದು ಬಂದದ್ದು ಹೆಂಡತಿಯ ಮೇಲಿನ ಪ್ರೀತಿಯಿಂದ ಬಂದದ್ದು. ಜಾನ್ ಡಿಕ್ಸನ್ ತನ್ನ ಹೆಂಡತಿಗೆ ತೊಂದರೆ ಆಗಬಾರ್ದು ಅಂತ ಮಾಡಿದ್ದು 100 ಕೋಟಿ ರೂಪಾಯಿಗಳ ವ್ಯವಹಾರಕ್ಕಾಗಿದೆ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಯಾವುದೋ ಪ್ರೀತಿಗೋಸ್ಕರ ಮಾಡಿದಂಥ ಆವಿಷ್ಕಾರ ಒಂದು ಪ್ರಪಂಚದಲ್ಲಿ ಅದ್ಭುತವಾದಂಥ ಮಾರಾಟವಾಗುವಂಥ ಸಾಧನ ಆಯ್ತಲ್ಲ. ಅದಕ್ಕೆ ನಾನು ಹೇಳೋದು, ತಮಾಷೆ ಮಾಡಿ ಹೇಳ್ತೀನಿ, ನಾವು ಹೆಂಡಂದಿರನ್ನು ತುಂಬ ಪ್ರೀತಿಸೋಣ, ಅವ್ರ ತಪ್ಪುಗಳಿಗೆ ಪರಿಹಾರ ಹುಡುಕೋದಕ್ಕೂ ಪ್ರಯತ್ನ ಮಾಡೋಣ. ಯಾರಿಗೆ ಗೊತ್ತು, ನಾವು ಕೂಡ ಒಂದು ಅದ್ಭುತವಾದಂಥ ಆವಿಷ್ಕಾರಕ್ಕೆ ಕಾರಣರಾಗಬಹುದು ಅಂತ ಅನಿಸುತ್ತೆ. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ.
ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.